ಹಾಯ್ ಫ್ರೆಂಡ್ಸ್, ರಾಜ್ಯವನ್ನು ಹೆಚ್ಚು ಅವಧಿಗೆ ಆಳಿದ ಸಿಎಂ ಅಂದ್ರೆ ಅದು ದೇವರಾಜ ಅರಸ್. ಅವರು ವಂಶ ರಾಜಕಾರಣಕ್ಕೆ ತದ್ವಿರುದ್ಧವಾಗಿದ್ರು. ಹಾಗಾದ್ರೆ ಅವರ ಮಕ್ಕಳು ಯಾರು? ಅವರೆಲ್ಲ ಈಗ ಏನ್ ಮಾಡ್ತಿದ್ದಾರೆ? ಅವರ ಮಗಳ ಮೇಲೆ ಕೊಲೆ ಆರೋಪ ಬಂದಿದ್ದು ಯಾಕೆ? ಮುದ್ದಿನ ಮಗಳು ನಿಗೂಢವಾಗಿ ಸಾವನ್ನಪ್ಪಿದ್ದು ನಿಮಗೆ ಗೊತ್ತಾ? ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರೆಯಲ್ಪಡುವ ದೇವರಾಜ ಅರಸ್ ಕುಟುಂಬದ ದಾರುಣ ಕಥೆಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ದೇವರಾಜ ಅರಸು ಪತ್ನಿ ಮತ್ತು ಮಕ್ಕಳು. ಫ್ರೆಂಡ್ಸ್, ದೇವರಾಜ ಅರಸು ತಂದೆ ಹೆಸರು ಕೂಡ ದೇವರಾಜ ಅರಸು ಅಂತಲೇ ಇತ್ತು. ತಾಯಿ ದೇವಿರಾ ಅಮ್ಮಣ್ಣಿ. ಸಹೋದರ ಕೆಂಪರಾಜು ಅರಸ್ ನಟರಾಗಿದ್ರು. ದೇವರಾಜ ಅರಸು ಚಿಕ್ಕ ವಯಸ್ಸಿಗೆ, ಅಂದ್ರೆ 15ನೇ ವಯಸ್ಸಿಗೆ 11 ವರ್ಷದ ಚಿಕ್ಕಮ್ಮಣ್ಣಿ ಅನ್ನೋರನ್ನ ಮದುವೆಯಾದ್ರು. ಇವರಿಗೆ 3 ಮಕ್ಕಳಾದ್ರು. ಅವರೇ ಚಂದ್ರಪ್ರಭಾ, ನಾಗರತ್ನ ಮತ್ತು ಭಾರತಿ. ಚಂದ್ರಪ್ರಭಾ ಅರಸ್ ಇವರು ದೇವರಾಜ ಅರಸ್ ಅವರ ದೊಡ್ಡ ಮಗಳು. ಪದವಿ ಶಿಕ್ಷಣ ಪಡೆದಿದ್ದ ಇವರು MC ಮೋಹನ್ ರಾಜ್ ಅರಸ್ ಅನ್ನೋರನ್ನ ಮದುವೆಯಾದ್ರು. ಇವರಿಗೆ ಓರ್ವ ಮಗ ಮತ್ತು 1 ಮಗಳು ಕೂಡ ಇದ್ದಾರೆ. ದೇವರಾಜ ಅರಸು ಕಾಲವಾದ ಬಳಿಕ ಜನತಾ ಪಕ್ಷ ಸೇರಿದ ಚಂದ್ರಪ್ರಭಾ 1983ರಲ್ಲಿ ಹುಣಸೂರು ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆದ್ರು. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವೆಯಾಗಿಯೂ ಕೆಲಸ ಮಾಡಿದ್ರು. 1989ರ ಚುನಾವಣೆಯಲ್ಲೂ ವಿನ್ ಆದ್ರು. 1991ರ ಲೋಕಸಭೆ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಸೇರಿದ ಚಂದ್ರಪ್ರಭಾ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. BJP ಅಭ್ಯರ್ಥಿಯಾಗಿದ್ದ ಶ್ರೀಕಂಠದತ್ತ ಒಡೆಯರ್ ಅವರನ್ನ ಸೋಲಿಸಿದ್ರು. ಅಂದಹಾಗೆ ಇವರು 2016ರಲ್ಲಿ ದೀರ್ಘಕಾಲದ ಅನಾರೋಗ್ಯದಿಂದ ವಿಧಿವಶರಾದ್ರು. ಇವರ ಮಗ ಮಂಜುನಾಥ್ ಅರಸ್ KJPಯಿಂದ ರಾಜಕೀಯ ಪ್ರವೇಶಕ್ಕೆ ಪ್ರಯತ್ನಿಸಿದ್ರು, ಯಶಸ್ಸು ಕಾಣಲಿಲ್ಲ. ನಾಗರತ್ನ ಅರಸ್ ದೇವರಾಜ ಅರಸ್ ಅವರ ಮುದ್ದಿನ ಮಗಳು. ಈ ನಾಗರತ್ನ ಅರಸ್ ಇವರು ವೈದ್ಯರಾಗಿದ್ದ ಡಾಕ್ಟರ್ ನಟರಾಜ್ ಅವರನ್ನ ಮದುವೆಯಾದ್ರು. ನಂತರದಲ್ಲಿ ಡಾಕ್ಟರ್ ನಟರಾಜ್ MLCಯಾಗಿಯೂ ಆಯ್ಕೆಯಾದ್ರು. ಇವರದ್ದು ಪ್ರೇಮ ವಿವಾಹವಾಗಿತ್ತು. ಇವರ ಪ್ರೀತಿ ದೇವರಾಜ ಅರಸುಗೆ ಇಷ್ಟ ಇರಲಿಲ್ಲ. ನಟರಾಜ್ ಕುರುಬ ಸಮುದಾಯಕ್ಕೆ ಸೇರಿದ್ರೆ ನಾಗರತ್ನ ಅರಸು ಸಮುದಾಯಕ್ಕೆ ಸೇರಿದ್ರು. ಆದ್ರೂ ಇಬ್ಬರು ಮದುವೆ ಮಾಡಿಕೊಂಡಿದ್ರು. ದಂಪತಿಗೆ 3 ಮಕ್ಕಳಾದ್ರು. ಅವರೇ ಸೂರಜ್ MN ಹೆಗಡೆ, ಸುಹಾಸಿನಿ ಸತ್ಯದೀಪ್ ಮತ್ತು ಸುದೇವರಾಜ್ MN ಹೆಗಡೆ. ಆದ್ರೆ ನಾಗರತ್ನ ತಮ್ಮ 28ನೇ ವಯಸ್ಸಿನಲ್ಲಿ ನೆಲಮಂಗಲ ಸಮೀಪದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. 60 ಅಡಿ ಆಳದ ಬಾವಿಯಲ್ಲಿ ಅವರ ದೇಹ ಪತ್ತೆಯಾಗಿತ್ತು. ಬಾವಿಯಲ್ಲಿ ಇದ್ದಿದ್ದು 6 ಅಡಿ ನೀರು ಅಷ್ಟೇ. ಅದು ಅಲ್ಲದೆ ಮೃತದೇಹವನ್ನು ಸ್ಥಳೀಯ ಪೊಲೀಸರಿಗೂ ಮಾಹಿತಿ ನೀಡದೆ ನೇರವಾಗಿ ನಟರಾಜ್ ಮನೆಗೆ ತರಲಾಗಿತ್ತು. ಅರಸು ಸಮುದಾಯದಲ್ಲಿ ಶವ ಹೂಳುವ ಸಂಪ್ರದಾಯ ಇದ್ರೂ ನಾಗರತ್ನ ಅವರ ಶವವನ್ನ ಸುಡಲಾಗಿತ್ತು. ಇದರಿಂದ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿದ್ವು. ಅಳಿಯನಿಂದ ಅರಸು ಅನುಭವಿಸಿದ ಕಷ್ಟಗಳು. ಎಸ್, ಇವತ್ತಿಗೂ ಬೆಂಗಳೂರು ಭೂಗತ ಜಗತ್ತು ಬೆಳೆಯಲು ದೇವರಾಜ್ ಅರಸು ಕುಮ್ಮಕ್ಕು ಕೊಟ್ಟಿದ್ರು ಅನ್ನೋ ಆರೋಪ ಕೇಳಿ ಬರುತ್ತೆ. ಆದ್ರೆ ಅವರಿಬ್ಬರ ನಡುವೆ ಲಿಂಕ್ ಜೋಡಿಸಿದ್ದೇ ದೇವರಾಜ್ ಅರಸು ಅಳಿಯ ನಟರಾಜ್. ಹುಡುಗಿಯೊಬ್ಬಳ ವಿಚಾರದಲ್ಲಿ ನಟರಾಜ್ಗೆ ಜಯರಾಜ್ ಸಹಾಯ ಮಾಡಿದ್ದ. ಇದೇ ನಂತರದಲ್ಲಿ ದೇವರಾಜ್ ಅರಸ್ ಮತ್ತು ಜಯರಾಜ್ ನಂಟಿಗೆ ಕಾರಣವಾಯಿತು. ಇನ್ನೊಂದು ವಿಚಾರ ಅಂದ್ರೆ ನಾಗರತ್ನ ಸಾವನ್ನಪ್ಪಿದ ಫಾರ್ಮ್ ಹೌಸ್ 20 ಎಕರೆ ವಿಸ್ತೀರ್ಣದಲ್ಲಿದ್ದು ಅದನ್ನು ಅರಸು ಅವರು ಅಧಿಕಾರದಲ್ಲಿದ್ದಾಗ ಎಕರೆಗೆ 500 ರೂಪಾಯಿ ಲೆಕ್ಕದಲ್ಲಿ ನಟರಾಜ್ಗೆ ನೀಡಿದ್ರು. ಆದ್ರೆ ಅದರ ಮಾರ್ಕೆಟ್ ವ್ಯಾಲ್ಯೂ ಎಕರೆಗೆ 30,000 ರೂಪಾಯಿ ಇತ್ತು. ಅದು ಅಲ್ಲದೆ ಆ ಜಾಗ ಹಿಂದುಳಿದ ವರ್ಗದವರು ಜಾನುವಾರುಗಳನ್ನು ಮೇಯಿಸಲು ಬಳಸುತ್ತಿದ್ದ ಜಾಗವಾಗಿತ್ತು. ಈ ಬಗ್ಗೆ ತನಿಖೆ ಕೂಡ ನಡೀತು. ಆಗ ನಟರಾಜ್ ಆಯುರ್ವೇದ ವೈದ್ಯ. ಅವರು ಊರಿನ 100 ಜನರಿಗೆ ಚಿಕಿತ್ಸೆ ನೀಡ್ತಾರೆ. ಹೀಗಾಗಿ ಗಿಡಮೂಲಿಕೆ ಔಷಧಿ ಬೆಳೆಯಲು ಅಷ್ಟು ಜಾಗ ಅವರಿಗೆ ನೀಡಿದ್ದು ಅಂತ ಹೇಳಿಕೆ ನೀಡಿದ್ದರು ದೇವರಾಜ್ ಅರಸ್. ಭಾರತಿ ಅರಸ್ ದೇವರಾಜ್ ಅರಸು ಅವರ 3ನೇ ಮಗಳು ಭಾರತಿ ಅರಸ್. ಇವರು MG ನಾಗರಾಜು ಅನ್ನೋರನ್ನ ಮದುವೆ ಆದ್ರು. ಒಂದು ಹೆಣ್ಣು ಮಗು ಕೂಡ ಆಯ್ತು. JDSನಲ್ಲಿ ಗುರುತಿಸಿಕೊಂಡ ಭಾರತಿ ಅರಸು ಅದರ ಉಪಾಧ್ಯಕ್ಷೆಯೂ ಆಗಿದ್ರು. ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರೆ ಸಿದ್ದರಾಮಯ್ಯ ಆಗ JDS ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ರು. ಆದ್ರೆ ಅದೊಂದು ಘಟನೆ ಇವರ ಜೀವನದಲ್ಲಿ ದೊಡ್ಡ ತಿರುವು ಕೊಟ್ಟಿತ್ತು. ನಿವೃತ್ತ ನ್ಯಾಯಮೂರ್ತಿ MP ಚಂದ್ರಕಾಂತ ರಾಜೇ ಅರಸ್ ಅವರ ಮಗಳು ಚಿತ್ರಲೇಖ ಸಾವಿನ ಕೇಸ್ನಲ್ಲಿ ಭಾರತಿ ಅರಸು ಪ್ರಮುಖ ಆರೋಪಿಯಾಗಿ ಬಿಟ್ರು. ದೂರದ ಸಂಬಂಧಿಯಾಗಿದ್ದ ಚಿತ್ರಲೇಖ ಜೊತೆಗೆ ಭಾರತಿ ಅರಸ್ಗೆ ಹಣಕಾಸಿನ ವ್ಯವಹಾರ ಇತ್ತು. ಅವತ್ತು 2004ರ ಜನವರಿ 9.
ಅರಮನೆ ರಸ್ತೆಯಲ್ಲಿರೋ ಗೆಸ್ಟ್ ಹೌಸ್ಗೆ ಚಿತ್ರಲೇಖ ಅವರನ್ನು ಭಾರತೀಯರ ಕರೆಸಿದ್ರು. ಅದೇ ದಿನ ಸಂಜೆ ಗೆಸ್ಟ್ ಹೌಸ್ಗೆ ಬಂದ ಚಿತ್ರಲೇಖ 6:50 ಏಳು ಗಂಟೆ ನಡುವಿನ 10 ನಿಮಿಷದಲ್ಲಿ ನಾಪತ್ತೆಯಾಗಿಬಿಟ್ರು. ಇದಾದ 2 ತಿಂಗಳ ಬಳಿಕ ಶಿರಾಡಿ ಘಾಟ್ನಲ್ಲಿ ಅವರ ಶವ ಪತ್ತೆಯಾಗಿತ್ತು. ಭಾರತೀಯರ ಸಹಚರರಾದ ಚಂದ್ರಕಾಂತ್ ಮತ್ತು ಮಧುಕರ್ ಕಾರಿನಲ್ಲಿ ಕರೆದೊಯ್ದು ಚಿತ್ರಲೇಖರನ್ನು ಮುಗಿಸಿದ್ದಾರೆ ಅಂತ ದೂರು ದಾಖಲಾಯಿತು. ಭಾರತೀಯರ ಚಂದ್ರಕಾಂತ್ ಮಧುಕರ್ ಅವರನ್ನ ಬಂಧಿಸಲಾಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ, ಭಾರತಿ ಜೈಲಿನಲ್ಲಿದ್ದಾಗಲೇ ಪತಿ ನಾಗರಾಜು ವಿಧಿವಶರಾದ್ರು. ಜೈಲಿನಲ್ಲಿದ್ದಾಗಲೇ ಮಗಳ ಮದುವೆ ಕೂಡ ಆಯ್ತು. ಬರೋಬ್ಬರಿ 10 ವರ್ಷಗಳ ಬಳಿಕ ಅಂದ್ರೆ 2015 ಈ ಪ್ರಕರಣದಲ್ಲಿ ಭಾರತೀಯ ಅರಸು ನಿರ್ದೋಷಿ ಅಂತ ತೀರ್ಪು ಹೊರಬಿತ್ತು. ಫ್ರೆಂಡ್ಸ್, ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಅಂದರೆ 7 ವರ್ಷ 239 ದಿನ ಸಿಎಂ ಆಗಿದ್ದ ದೇವರಾಜ ಅರಸು ಅವರ ಕುಟುಂಬದ ಬಗ್ಗೆ, ಮಕ್ಕಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.